ಒಂದು ಇಲ್ಲಿ ನಾವೊಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಮಂಗಳೂರಿನಲ್ಲಿ ತುಳು ಚಿತ್ರರಂಗ ತುಳು ರಂಗಭೂಮಿಯನ್ನು ಒಂದೊಂದೇ ಸಾಧನೆ ಮಾಡಿಕೊಂಡಿದ್ದವರು ಒಮ್ಮಿಂದೊಮ್ಮೆಗೆ ಬೆಂಗಳೂರಿನಲ್ಲಿ ಬಂದವರು ಭೂತಯ್ಯನ ಮಗ ಅಯ್ಯು. ಈ ಒಂದು ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವಾದರೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆ ಒಂದು ಪದ್ಯದಲ್ಲಿ ಯಾಕಂತ ಹೇಳಿದರೆ ಅದು ಎಲ್ಲರ ಮನಸ್ಸಿಗೆ ನಾಟಿದಂತಹ ಒಂದು ಪದ್ಯ ಅದು, ಆ ಸೋಬಾನೆ ಸೋಬಾನೆ ಹಾಡು. ಅದರಿಂದ ಜಯಮಾಲ ಅಲ್ಲಿ ಕಂಡಂತಹ ಜಯಮಾಲವನ್ನು ನೇರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕ್ಯಾಂಪಿಗೆ ಬಂದ ಹಾಗೆ ಆಯಿತು. ಪ್ರೇಮದ ಕಾಣಿಕೆಯಲ್ಲಿ ತನ್ನ ಪಾತ್ರವನ್ನು ಪ್ರಾರಂಭಿಸಿದವರು ಮತ್ತೆ ನೀವು ಹಿಂತಿರುಗಲೇ ಇಲ್ಲ. ಯಾಕಂತ ಹೇಳಿದರೆ ನಾನು ಪ್ರೇಮದ ಕಾಣಿಕೆಯಲ್ಲಿ ಬಂದಂಥ ನಂತರ ನೀವು ಡಾಕ್ಟರ್ ರಾಜ್ಕುಮಾರ ಸಾಧಾರಣ ಪ್ರೇಮದ ಕಾಣಿಕೆ ಶೂಟಿಂಗ್ ಆಗುವಾಗಲೇ ದಾರಿ ತಪ್ಪಿದ ಮಗ ಮಾಡಿದ್ರು. ದಾರಿ ತಪ್ಪಿದ ಮಗ ಪಕ್ಕದಲ್ಲಿ ಮಾಡ್ತಿರ್ಬೇಕಾದ್ರೆ ಬಬ್ರುವಾನ ಆಯಿತು. ಬಬ್ರುವಾನ ಮಾಡುವಾಗಲೇ ಅದ ನಂತರ ಬಡವರು ಬಂದು ಆಯಿತು. ತ್ರಿಮೂರ್ತಿ ರಾಜ್ಕುಮಾರ್ ಅವ್ರದ್ದು ಸ್ವಂತ ಪ್ರೊಡಕ್ಷನ್, ಪಾರ್ವತಮ್ಮ ಅವ್ರದ್ದು, ನಾನೇ ಫಸ್ಟ್ ನಾಯಕಿ. ಅದಕ್ಕೆ ತ್ರಿಮೂರ್ತಿ ಆಯಿತು. ತ್ರಿಮೂರ್ತಿ ಆದಮೇಲೆ ಅವ್ರದ್ದು ಗಿರಿಕನ್ಯೆ ಆಯಿತು. 77ರಲ್ಲಿ ಗಿರಿಕನ್ಯೆ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಗಿರಿಕನ್ಯೆ ಮಂಗಳೂರಿನಲ್ಲಿ ಇನ್ನೂ ಕೂಡ, ಯಾಕಂದ್ರೆ ಮಂಗಳೂರಲ್ಲಿ ಕೂಡ ಶೂಟಿಂಗ್ ಆಗಿರ್ಬೇಕು. ಅದು ಮಂಗಳೂರಲ್ಲಿ ನಿಮ್ಮನ್ನು ಈಗಲೂ ಕೂಡ ಕರೆಯೋದು ಗಿರಿಕನ್ಯೆ ಅಂದು. ಆ ಗಿರಿಕನ್ಯೆ ಆಯಿತು. ಗಿರಿಕನ್ಯೆ ಆದಮೇಲೆ ಅವ್ರದ್ದು ಮತ್ತೆ ಸ್ವಂತ ಪ್ರೊಡಕ್ಷನ್ ಮಾಡಿದ್ರಲ್ಲ ರಾಜ್ಕುಮಾರ್ ಅವರು ಮೂರು ಪಾತ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ಶಂಕರ್ ಶಂಕರ್ ಗುರು. ಸೊ ಇಷ್ಟು ಸಿನಿಮಾಗಳು ಕೂಡ ಒಟ್ಟೊಟ್ಟಿಗೆ ಆಯಿತು. ಹೌದು, ಅಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದಂತ ಹೇಳಿದರೆ ಎಲ್ಲ ಎಲ್ಲಿ ಜಯಮಾಲ ನಾಯಕ ನಟಿಯಾಗಿ ಡಾಕ್ಟರ್ ರಾಜ್ಕುಮಾರ್ನೊಟ್ಟಿಗೆ ನಟಿಸಿದ್ದಾರೆ ಎಲ್ಲ ಸಿನಿಮಾಗಳು ಕೂಡ ಶತದಿನೋತ್ಸವವನ್ನು ಆಚರಿಸಿದೆ ಅಂತ ಹೇಳಿದೊಂದು ಬಹಳ ಹೆಮ್ಮೆ. 2 ವರ್ಷ ಹೌದು, ಅದು ಇದು ಶಂಕರ್ ಗುರು 2 ಇಯರ್ಸ್. ಖಂಡಿತ ಖಂಡಿತ ಬಹಳ ದೊಡ್ಡ ಸಕ್ಸಸ್. ಹೌದು ಖಂಡಿತವಾಗಿ. ಇಲ್ಲ, ಅವತ್ತಿನ ರಾಜ್ಕುಮಾರ್ ಚಿತ್ರಗಳು ಹಾಗಿತ್ತು ರೀ ಜನ ಸಾಮಾನ್ಯ, ಯಾಕಂದರೆ ಎಲ್ಲ ಇಡೀ ಒಂದು ಕುಟುಂಬ ಹೋಗಿ ನೋಡುವಂತಹ ಸಿನಿಮಾಗಳು ಅದು. ಈಗಲೂ ಕೂಡ ನಾವು ನೆನೆಸ್ಕೊಳ್ತಾ ಇದ್ದೇವೆ, ಯಾಕಂತ ಹೇಳಿದರೆ ಆ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ಸಿನಿಮಾ ಅಂತ ಹೇಳಿದ ಕೂಡಲೇ ಇಡೀ ಕುಟುಂಬ ಹೋಗಿ ನೋಡುವಂಥದ್ದು. ಈಗಿನ ಪರಿಸ್ಥಿತಿ ಹಾಗಿಲ್ಲ, ಆದರೂ ಕೂಡ ನೀವು ಅದನ್ನೆಲ್ಲ ದಾಟಿಕೊಂಡು ಆಮೇಲೆ ಎಲ್ಲ ನಾಯಕ ನಟರೊಂದಿಗೆ, ಯಾಕಂತ ಹೇಳಿದರೆ ಎಲ್ಲಿ ನಮ್ಮ ಒಂದು ಪ್ರಸಿದ್ಧ ಯಶಸ್ವಿ ನಾಯಕ ನಟರಿದ್ದಾರೆ ಅವರೆಲ್ಲರೊಂದಿಗೆ ಕೂಡ ನೀವು ಅಭಿನಯಿಸಿದ್ದೀರಿ, ಹೇಗಾಯ್ತು ನಿಮಗೆ ನಿಮ್ಮ ಈ ಪಯಣ? ಇಲ್ಲ, ರಾಜ್ಕುಮಾರ್ ಜೊತೆಯಲ್ಲಿ ಅಭಿನಯಿಸಿದ ನಂತರ ಮತ್ತೆ ಇನ್ನೇನು ಎಲ್ಲರ ಜೊತೆ ಅಭಿನಯಿಸು ಸಹಜ. ಇನ್ನೊಂದು ಚಿತ್ರಕ್ಕೆ ಕೊಡಿ ಬನ್ನಿ ಅಂತಾರೆ. ಸೊ ಹಾಗೆ ಎಲ್ಲರ ಜೊತೆಯಲ್ಲೂ ನಮ್ಮ ಪುಣ್ಯ, ಅವರೆಲ್ಲರ ಜೊತೆಯಲ್ಲೂ ನಾವು ಅಭಿನಯಿಸಕ್ಕೆ ನಮ್ಗೆ ಅವಕಾಶ ಸಿಕ್ತು. ಅದಾದ ನಂತರ ನಮ್ಗೆ ಅವಕಾಶ ಸಿಕ್ಕಿರೋದು MT ವಾಸುದೇವ ನಾಯರ್ ಅವ್ರ ಸಿನಿಮಾಗೆ. ಹೌದು, MT ವಾಸುದೇವ ನಾಯರ್ದು ದೇವಲೋಗಮ್ಮಲ್ಲಿ ನಮಗೆ ಅಭಿನಯಿಸಕ್ಕೆ ಹೀರೋಯಿನ್ ಆಗಿ ಅಭಿನಯಿಸ್ಲಿಕ್ಕೆ ಅವಕಾಶ ಸಿಕ್ಕಿದ್ದು. ಅದು ಮಮ್ಮೂಟಿ ಅವ್ರದ್ದು ಫಸ್ಟ್ ಫಿಲ್ಮು. ಹೌದು, ನಾನು ಹೌದು. ಆಮೇಲೆ ಒಂದು 11 ತೆಲುಗು ಪಿಕ್ಚರ್ನಲ್ಲಿ ಅಭಿನಯಿಸಿದ್ದು. ಸೊ ಇದೇನಂತಂದರೆ, ಒಂದು ಹೇಳುತ್ತೆ, ದೇವ್ರ ಹತ್ರ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೇನೆ. ಒಂದಲ್ಲ ಒಂದು ಅವಕಾಶಗಳನ್ನು ಪರಮಾತ್ಮ ಕೊಟ್ಕೊಂಡು ಹೋದ. ಹೌದು, ತುಳು ಚಿತ್ರರಂಗ, ಕನ್ನಡ ಚಿತ್ರರಂಗ, ತೆಲುಗು, ಹಾಗೆ ಮಲಯಾಳಂ, ತಮಿಳು, ಒಂದು ತಮಿಳು ಪಂಚತಾರೆ ಅಂತ. ಹೌದು, ಎಲ್ಲದರಲ್ಲೂ ನೀವು ಖಂಡಿತ. ದಾಸರಿ ನಾರಾಯಣರಾವ್ ಅಂತ ಡೈರೆಕ್ಟರ್ ಜೊತೆಯಲ್ಲಿ ರುದ್ರಕಾಳಿ ಚಂಡಿ ಚಾಮುಂಡಿ ಸೂಪರ್ ಹಿಟ್ ಆದಾಗ ದಾಸರಿ ನಾರಾಯಣರಾವ್ ಅವ್ರು ಬಂದು ತೆಲುಗು ಪಿಕ್ಚರ್ನಲ್ಲಿ ನೀವು ನನಗೆ ಮಾಡಬೇಕು ಅಂದರೆ ರುದ್ರಕಾಳಿಯಾಗಿ ಮಾಡಿದೆ ನಾನು. ಅದಾದಮೇಲೆ ಚಿರಂಜೀವಿ ಅವ್ರ ಜೊತೆಯಲ್ಲಿ ರಾಕ್ಷಸುಡು ಅಲ್ಲಿ ಆ್ಯಕ್ಟ್ ಮಾಡಿದೆ. ಅದಾದಮೇಲೆ ಅದು ಶೋಭನ್ ಬಾಬು ಅವರಿರ್ಬೋದು. ಹೀಗೆ ಅಲ್ಲಿರ್ತಕ್ಕಂಥ ದೊಡ್ಡ ನಟರ ಜೊತೆಯಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು. ಇದೇನು ಗೊತ್ತಾ, ಅವಕಾಶಗಳು ಸಿಕ್ಕಿದೆ ಅಲ್ಲ, ಅದು ಒಂದು ಪುಣ್ಯ ಅಲ್ಲ? ಖಂಡಿತವಾಗಿ ಕೂಡ ಪುಣ್ಯ ಅಂತ ತಿಳ್ಕೊಂಡದ್ರಿಂದ ನಿಮ್ಮ ಯಶಸ್ಸು ನಿಮ್ಮಾಗೆ ಮೇಲೆ ಮೇಲೆ ಹೋಗುವ. ಮತ್ತೊಂದು ವಿಶೇಷವಾದಂಥ ಚಿತ್ರವನ್ನು ನೀವು ಅಭಿನಯಿಸಿದ್ದೀರಿ, ಹಂತಕನ ಸಂಚು ಅಂತ. ಹೌದು, ವಿಷ್ಣುವರ್ಧನ್ ಅವ್ರ ಜೊತೆ. ಅದೊಂದು ಸಸ್ಪೆನ್ಸ್ ಚಿತ್ರ ಆಗಿ, ಸಸ್ಪೆನ್ಸ್ ಬಹಳ ಉತ್ತಮವಾದಂಥ ಒಂದು ಚಿತ್ರ. ಅದೊಂಥರ ಡಿಫ್ರೆಂಟ್ ಆಗಿ ಆಯ್ತಾ, ಹಂತಕನ ಸಂಚು. ಈವನ್ ಲಂಕೇಶ್ ಅವ್ರದ್ದು ಖಂಡವಿದೆಕೋ ಮಾಂಸವಿದೆಕೋ, ಅದರಲ್ಲಿ ನನಗೆ ನನ್ನ ಪಾತ್ರ ತುಂಬ ಚೆನ್ನಾಗಿತ್ತು ಲಂಕೇಶ್ ಅವ್ರ ಸಿನಿಮಾದಲ್ಲಿ. ನನಗೆ ಒಂದು ಸಂತೋಷ, ಕಂಬಾರ ಸಿನಿಮಾ ಆಗಲಿ, ನಾವು ಒಂದು ಕಡೆ ಕಮರ್ಷಿಯಲ್ ಸಿನಿಮಾ ಜೊತೆಯಲ್ಲಿ ನಾನು ಗುರುತಿಸ್ಕೊಂಡೆ, ಇನ್ನೊಂದು ಕಡೆ ನಾನು ಈ ಕಲಾತ್ಮಕ ಚಿತ್ರಗಳು ಮತ್ತು ಒಂದು ಚಿಂತಕರ ಚಾವಡಿಯಲ್ಲಿ ಕೂಡ ನಾನು ಒಂದು ಪಕ್ಕಕ್ಕೆ ಅವ್ರ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸ್ಲಿಕ್ಕೆ. ನೀವು ಪ್ರತಿ ಒಂದು ರಂಗದಲ್ಲಿ ಇದ್ದರಿಂದ ಮತ್ತೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ನೀವು ಆಯ್ಕೆ ಆದ್ರಿ. ಆಗ್ಲೂ ಕೂಡ ಕೆಲವು ಆಯ್ಕೆ ಆಗ್ಲಿಲ್ಲ,
ಮತ್ತೆ ಚಂದ ಅದೆಲ್ಲ ಸುಳ್ಳು ತಿಳ್ಕೊಳ್ಳಿ. ಹೋರಾಟದಲ್ಲಿ ನಾನು ಕೂಡ ಯಾರನ್ನು ಕೂಡ ನಾನು ಪ್ರತಿ ಹಂತದಲ್ಲೂ ನಿಮ್ಗೆ ಹೇಳ್ತೇನೆ, ನಾನು ಕಂಟೆಸ್ಟ್ ಮಾಡಿ ಗೆದ್ದು ಬಂದಿರೋದು, ಹೈಯೆಸ್ಟ್ ವೋಟ್ ತಗೊಂಡು ಬಂದೆ ನಾನು 92ರಲ್ಲಿ. ನಂಗೆ ಈಗಲೂ ನೆನಪಿದೆ, 92ರಲ್ಲಿ ನಾನು ಕಾರ್ಯಕಾರಿ ಸಮಿತಿಗೆ ಬಂದೆ, ಹೈಯೆಸ್ಟ್ ವೋಟಲ್ಲಿ ಗೆದ್ದು ಬಂದಿರೋದು. ನೆಕ್ಸ್ಟು ನಾನು ಟ್ರೆಜರರ್ ಆಗಿ ನಿಂತೆ, ಅದು ಕೂಡ ಅಲ್ಲಿದ್ದಿದ್ರಲ್ಲಿ ಹೈಯೆಸ್ಟ್ ವೋಟಲ್ಲಿ ಗೆದ್ದೆ. ಆದರೆ ಆ ಗೆದ್ದರೂ ಕೂಡ ನಾನು 3 ವರ್ಷ ಟ್ರೆಜರರ್ ಆಗಿ ಕೆಲಸ ಮಾಡಿದ್ನಲ್ಲ, ನಮ್ಮ ಕೆಲಸ ನೋಡಿ ನಂತರ 4 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಅದು ಗೆದ್ದೆ ಬಂದಿರೋದು. ಯಾವತ್ತೂ ನನಗೆ ಒಂದು ಚುನಾವಣೆನೂ ಕೂಡ ನನ್ನನ್ನು ಅವಿರೋಧ ಆಯ್ಕೆಯಲ್ಲಿ ಬರಲೇ ಇಲ್ಲ. ಅದಾದಮೇಲೆ 4 ವರ್ಷ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದೆ. ನಮ್ಗೆ ಆಗ ಏನಂತಂದರೆ ನಮಗೊಂಥರ ವಾಣಿಜ್ಯ ಮಂಡಳಿಯಲ್ಲಿ ಗುರುಗಳಿದ್ದರು ನಮಗೆ, ಅದು ಬಂಗಾರದ ಮನುಷ್ಯ ತೆಗೆದಂಥ ನಮ್ಮ ಇವರು ಆರ್ ಲಕ್ಷ್ಮಣ್ ಅವರಿದ್ದರು, ಹಾಗೆ ಕೆ ವಿ ಗುಪ್ತಾ ಅಂತ ಅವರು. ಆ ಹಿರಿಯ ದಿಗ್ಗಜರು ಏನು ಮಾಡೋರು ಅಂತಂದರೆ ನಮ್ಮನ್ನು ಅಲ್ಲಿ ಕೂರಿಸ್ಕೊಂಡು ಹಿಂಗೆ ಹೇಳಿಯವರು, ನೋಡು ಜಯಮಾಲ, ಯಾವುದೇ ಕಾರಣಕ್ಕೆ ಸೆಕ್ರೆಟ್ರಿ ಆಗದೆ ವಿಷಯ ತಿಳ್ಕೊಳ್ಳದೆ ನೀನು ಪ್ರೆಸಿಡೆಂಟಿಗೆ ಮುಂದಕ್ಕೆ ಹೋಗಬಾರ್ದು. ನೀನು ಪ್ರೆಸಿಡೆಂಟ್ ಆಗಬೇಕು ಅಂತ ನೀನೇನಾದರೂ ಆಸೆ ಪಟ್ಟರೆ ಕೆಲಸ ತಿಳ್ಕೊಂಡೇ ನೀನು ಬರಬೇಕು ಅಂತ. ಅವರೆಲ್ಲ ನಮ್ಮ ಈ ಮೇಷ್ಟ್ರು ಇವಾಗಲೂ ನಾನು ಹೇಳ್ತೀನಿ, ನನ್ನ ದೃಷ್ಟಿಯಲ್ಲಿ ಅವರೆಲ್ಲ ದೇವರು ಅಂತ. ಅವ್ರು ನಮಗೆ ಒಂಥರ ಒಂದು ಶಾಸ್ತ್ರೀಯವಾದಂಥ ಶಿಕ್ಷಣವನ್ನು ಹೇಳ್ಕೊಟ್ರು. ವಾಣಿಜ್ಯ ಮಂಡಳಿಯಲ್ಲಿ ನೀವು ಕೆಲಸ ಮಾಡಿಬಿಟ್ರೆ ನೀವು ಜಗತ್ತಿನ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಓಕೆ, ಅದು ಯಾಕಂತ ಹೇಳಿದರೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಆಯ್ಕೆ ಅಂದರೆ ಅವರೇ ಹೇಳಿದಾಗೆ ಒಂದು ಛಲವಾದಿ. ಅವರನ್ನು ಮೊದಲಿಂದಲೂ ಚಲನಚಿತ್ರರಂಗದಾಗಿರ್ಬೋದು ಅಥವಾ ತನ್ನ ಒಂದು ಕುಟುಂಬದ ಒಂದೊಂದು ಹಂತವನ್ನು ಅವರು ಏರಿಕೊಂಡು ಬರುವಾಗಲೂ ಕೂಡ ಅವರೊಂದು ಛಲವಾದಿ ಅನ್ನೋ ಬಿರುದನ್ನು ಅವರಿಗೆ ಕೊಟ್ಟಿರ್ತಿದ್ರು. ಅದು ತಂದೆಯೂ ಆಗಿರ್ಬೋದು ಅಥವಾ ಇಡೀ ಅವರ ಚಲನಚಿತ್ರರಂಗ ಕೂಡ ಅವರಿಗೊಂದು ಛಲವಾದಿ ಅಂತ. ಅಂತಹ ಛಲವಾದಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ಹೆಮ್ಮೆನೇ ನಿಮಗಿದೆ ಖಂಡಿತವಾಗಿ. ಯಾಕಂತ ಹೇಳಿದರೆ ನಾವು ಗಮನಿಸಿದ ರೀತಿಯಲ್ಲಿ ಆ ಒಂದು 2 ವರ್ಷದ ಅವಧಿಯಲ್ಲಿ ನೀವು ಸಾಧಿಸಿದಂತಹ ನಮ್ಮ ವೀಕ್ಷಕರಿಗೂ ತಿಳಿಸಿ ನೀವು. ಯಾಕಂತ ಹೇಳಿದರೆ ಸಾಧಾರಣವಾಗಿ ನಿಮಗಿರುವಂತಹ ಒಂದು ನಿಮಗೆ ನೀವು ಆ ಹುದ್ದೆಯಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದನ್ನು ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ. ನಮ್ಮ ವೀಕ್ಷಕರಿಗೂ ತಿಳಿಸಿ ಅದರಲ್ಲಿ ಏನೆಲ್ಲ ಇಲ್ಲ. ಪ್ರಪ್ರಥಮ ಬಾರಿಗೆ ಹೆಣ್ಣಿಗೊಂದು ಅವಕಾಶ ಸಿಕ್ಕಿದ್ದು 65 ವರ್ಷದ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಹೆಣ್ಣಿಗೆ, ಹೆಣ್ಣು ಫಸ್ಟ್ ಟೈಮ್ ಕಾಲಿಟ್ಟಿದ್ದು ಅಲ್ಲಿ. ನಾನೇ ಪ್ರಥಮ ಮಹಿಳೆ ವಾಣಿಜ್ಯ ಮಂಡಳಿ ಕಾಲಿಟ್ಟಿದ್ದು, ಯಾರೂ ಕೂಡ ಕಾಲಿಟ್ಟಿರಲಿಲ್ಲ. ಪ್ರಪ್ರಥಮವಾಗಿ ಎಲ್ಲವನ್ನೂ ಕೂಡ ನನಗೆ ಪ್ರಥಮತೆ ಕೊಟ್ಟಿರೋದು ಅಲ್ಲಿ. ಪ್ರಥಮ ಎಕ್ಸಿಕ್ಯೂಟಿವ್ ಮೆಂಬರು, ಟ್ರೆಜರರು, ಮತ್ತು ಇದು ಏನಂದರೆ ಸೆಕ್ರೆಟ್ರಿ, ವೈಸ್ ಪ್ರೆಸಿಡೆಂಟು, ಪ್ರೆಸಿಡೆಂಟು. ನನ್ನ ಮುಂದೆ ಕೆಲವು ಮಾತುಗಳನ್ನು ನಾನು ಕೇಳ್ತಿದ್ದೆ ಏನಂದರೆ, ಕೆಲವರು ಓಪನ್ ಆಗಿ ಹೆಣ್ಮಕ್ಳ ಕೈಯಲ್ಲಿ ಕೊಟ್ಟರೆ ನಾವು ಕೈಯನ್ನು ಬರೋದೇ ಇಲ್ಲ ವಾಣಿಜ್ಯ ಮಂಡಳಿಗೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ನನಗೆ ಈಗಲೂ ಕೂಡ ಅವರು ಹೇಳಿದ ಮಾತು ಮೇಲೆ ಬೇಜಾರಿಲ್ಲ. ಆದರೆ ನನಗೊಂದು ಆಸೆ ಇತ್ತು, ಒಂದು ಸಲ ಹೆಣ್ಣನ್ನು ನಂಬಿದಂಥ ಆ ಮನೆ, ನಾನು ಸಾಧ್ಯವಾದಷ್ಟು ಆ ಮನೆಗೆ ಒಳ್ಳೆ ಕೆಲಸ ಮಾಡಿಕೊಡಬೇಕು. ಖಂಡಿತವಾಗಿ. ಆಮೇಲೆ ಯಾರು ನನ್ನನ್ನು ಆ ರೀತಿಯಾಗಿ ಹೇಳಿದ್ರಲ್ಲ, ಅವ್ರ ಮನಸ್ಸಲ್ಲಿ ನಾನು ಅದಲ್ಲ, ಹೆಣ್ಣಿಗೆ ಕೊಟ್ಟರೆ ಇನ್ನಷ್ಟು ಇನ್ನೂ 10 ಹೆಣ್ಮಕ್ಳನ್ನು ಅಲ್ಲಿ ಜಾಗ ಅವಕಾಶ ಕೊಡಿ ಆ ಕೆಲಸ ಮಾಡಲಿಕ್ಕೆ ಅಂತ ಅವರಿಗೆ ನಾನು ಸಾಬೀತುಪಡಿಸ್ಬೇಕು ಅಂತ ನನಗೊಂದು ಆಸೆ ಆಯಿತು. ಆ ಕಾರಣಕ್ಕೋಸ್ಕರ ನಾನು ಆ ಹಗಲು ರಾತ್ರಿ ನಾನು ನನ್ನ ಗಂಡನಿಗೆ ಮತ್ತು ನನ್ನ ಮಗಳಿಗೆ ಒಂದು ಕೇಳಿದ್ದೆ, ನಾನು ನನ್ನ ಜೀವನದ 1 ವರ್ಷವನ್ನು ಅಲ್ಲಿಗೆ ಮೀಸಲಾಗಿರ್ತೀನಿ, ನಿಮಗೆ ಅನ್ನ ಮಾಡಿ ಹಾಕಲ್ಲ, ನಿಮ್ಮ ಮಕ್ಕಳು ನಿನ್ನನ್ನು ನಾನು ನೋಡಲ್ಲ, ನೀವ್ಯಾರು ನನ್ನನ್ನು ಕೇಳೋಂಗಿಲ್ಲ, ನಾನು ಬೆಳಗ್ಗೆ ಹೋದರೆ ರಾತ್ರಿನೇ ಬರೋದು, ನಾನು ಅಲ್ಲಿ ಕೆಲಸ ಮಾಡಬೇಕು ಅಂತ. ಯಾಕೆಂದರೆ ನಾನು ಹೋದ ಸಂದರ್ಭ ನನ್ನ ಪುಣ್ಯ ಅದು ಅಮೃತ ಮಹೋತ್ಸವ ಬಂದುಬಿಡ್ತು. ಹೌದು, ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂದರೆ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ ಆಯಿತು. ಹಾಗೆ ನೋಡಿದಾಗ ಉದ್ಯಮದಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋದವು. ಒಂದು ಅಕಾಡೆಮಿ ಇಲ್ಲ, ಇನ್ನೊಂದು ಪೈರಸಿ ಕ್ಯಾಸೆಟ್ಟು, ನಮಗೆ ಗುಂಡ ಕಾಯ್ದೆಯನ್ನು ತರಬೇಕು ಅನ್ನುವಂಥ ನಮ್ಮಲ್ಲಿ ಉದ್ಯಮದಲ್ಲಿ ಹೋರಾಟಗಳು ಬಹಳಷ್ಟು ರೀ, ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಒಂಥರ ಅಗರ ಅಂತಾರಲ್ಲ ಹಾಗಿದ್ದವು. ನನ್ನ ಜೊತೆಯಲ್ಲಿ ಇದ್ದಂಥ ನಮ್ಮ ಟೀಮ್ಗಳು ಮತ್ತು ಉದ್ಯಮದವರು ಎಷ್ಟು
ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತಂದರೆ ನೋಡಿ, ಯಾರದ್ದು ಒಂದು ವ್ಯಕ್ತಿ ಒಬ್ಬರು ನಾನು ಮಾಡಿದೆ ಅಂತ ಖಂಡಿತವಾಗ್ಲೂ ಹೇಳಕ್ಕೆ ನಾನು ರೆಡಿನೇ ಇಲ್ಲ. ಯಾವತ್ತು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಅಂದರೆ ನಾವೆಲ್ಲರೂ ಮಾಡಿದ್ವಿ. ಆಮೇಲೆ ಇಡೀ ಉದ್ಯಮ, ಇಡೀ ಭಾರತೀಯ ಚಿತ್ರರಂಗವನ್ನು ನಾವು ಅಲ್ಲಿ ಕರೆಸಿದ್ವಿ 75 ವರ್ಷಕ್ಕೆ. ಪ್ರತಿಯೊಬ್ಬರ ಕೊಡುಗೆ ಇದೆ. ಎಲ್ಲರೂ ಬಂದು 15 ದಿನ ತಾಲೀಮುಗಳನ್ನು ಮಾಡಿ 4.5 ಲಕ್ಷ ಜನ ಇವತ್ತು ಅದರಲ್ಲಿ ಅಮೃತ ಮಹೋತ್ಸವಕ್ಕೆ ನಾವು ಬಂದರು. 75 ವರ್ಷದ 75 ಪುಸ್ತಕಗಳನ್ನು ಬರಗು ರಾಮಚಂದ್ರಪ್ಪ ಅವ್ರ ಜೊತೆಯಲ್ಲಿ ಅವರ ಸಂಪಾದಕತ್ವದಲ್ಲಿ ನಾವು ಪುಸ್ತಕ ತಂದ್ವಿ. ಈ ಈ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ದುಡಿದಿರ್ತಕ್ಕಂಥ 75 ಸಾಧಕರನ್ನು ನಾವು ಗೌರವಿಸಿದ್ವಿ. ಹಾಗೆ ಉದ್ಯಮದ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ, ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಕ್ರೀಮ್ ಎಲ್ಲರೂ ಕೂಡ ಬಂದಿದ್ರು. ಖಂಡಿತವಾಗಿ ಒಂದು ಒಂದು ರೀತಿಯಲ್ಲಿ ನೀವು ಇಡೀ ಆ 2 ವರ್ಷದಲ್ಲಿ ಒಂದು ಯಶಸ್ವಿ ಅಧ್ಯಕ್ಷೆಯಾಗಿ. ಇಲ್ಲ ನೋಡಿ, ಅಕಾಡೆಮಿ ನಮ್ಮ ಉದ್ಯಮದಲ್ಲಿ ನಾವು ಕೇಳಿದ್ವಿ, ಅಕಾಡೆಮಿ ಬಂತು, ಗೂಂಡಾ ಕಾಯ್ದೆಯನ್ನು ತಂದ್ವಿ, ಪೈರಸಿಯನ್ನು ಹೋಗ್ಲಾಡ್ಸಿಕ್ಕ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಹಲವಾರು ಕಾನೂನಾತ್ಮಕವಾದ ಬದಲಾವಣೆಗಳನ್ನು ತಂದ್ವಿ ಉದ್ಯಮವನ್ನು. ಮತ್ತು ಯಾವುದೇ ವಿವಾದಗಳು ಬಂದರೂ ಕೂಡ ಉದ್ಯಮದಲ್ಲಿ ಬೀದಿಗೆ ಹೋಗಬಾರ್ದು, ಬೀದಿ ರಂಪ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಮಂಡಳಿ ಒಳಗೆ ಎಲ್ಲರನ್ನು ಕರೆಸಿ ಒಂದು ಒಂದು ಸಂಧಾನದ ಮುಖಾಂತರ ಅದನ್ನೆಲ್ಲವನ್ನು ಕೂಡ ಅದು ಈಗಲೂ ಕೂಡ ಹೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಶ್ರೀಮತಿ ಜಯಮಾಲರವರು ಇದ್ದಂಥ 2 ವರ್ಷ ಆ ಒಂದು ಚಿತ್ರರಂಗ ಎಷ್ಟು ಬೆಳೆದು ಬಂದಿದೆ ಅನ್ನೋದು ಎಲ್ಲರೂ ಕೂಡ ಹೇಳುವಂಥ ಮಾತು. ಅದು ನಿಮಗೆ ಯಶಸ್ಸು ಸಲ್ಲುತ್ತೆ.